ಸೊಸೈಟಿ ಆ್ಯಂಡ್ ಸರ್ವಧರ್ಮ ಸಮಾನತೆನ ತೋರಿಸಿದ್ದಾರೆ. ಮೂವಿನ ನೋಡಬೇಕು ಎಲ್ಲರೂ ಬಂದು, ಕನ್ನಡ ಸಿನಿಮಾಸ್ನ ಬೆಳೆಸಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ನಮ್ಮ ಕಳನಟ ವಜ್ರಮುನಿ ಅವ್ರನ್ನ ಮತ್ತೆ ನೋಡೋಕ್ಕಾಯಿತು. ಸೊ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಒಂಥರ ತುಂಬ ಖುಷಿ ಆಯಿತು ನೋಡಿ. ಚೆನ್ನಾಗಿದೆ ಮೂವಿ ಅಂತೂ, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಬ್ಬ ಮನುಷ್ಯನಲ್ಲಿ ಸುಳ್ಳು ಮತ್ತು ಸತ್ಯ ಎರಡೂ ಇರುತ್ತೆ. ಯಾವ ಟೈಮಲ್ಲಿ ಹೇಗೆ ಹೇಳಬೇಕು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಗುಣ ಕೆಟ್ಟ ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾವಾಗ ಅದನ್ನ ಯೂಸ್ ಮಾಡಬೇಕು, ನಮ್ಮ ಕೆಟ್ಟ ಗುಣನ ಎಲ್ಲಿ ಅಂದರೆ ಟೈಮಿಗೆ ತಕ್ಕಂಗೆ ತೋರಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಸೊ ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ. ಕೋಮಲ್ ಸರ್ ಆ್ಯಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಅವ್ರನ್ನ ಕಾಮಿಡಿ ಸ್ಟಾರ್ ಆಗಿ ನೋಡ್ತಾ ಇದ್ವಿ ಇಷ್ಟು ದಿನ. ಆ್ಯಂಡ್ ಇವತ್ತು ಒಬ್ಬ ಹೀರೋ ಅವರಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿದೆ ಅವ್ರಲ್ಲಿ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಚೈಲ್ಡ್ಹುಡ್ ಲೈಫ್ ಇದೆಯಲ್ಲ, ಆ ಚೈಲ್ಡ್ಹುಡ್ ಲೈಫ್ ಅಲ್ಲಿ ನೀವು ಮನೆಯಲ್ಲಿ ಕುತ್ಕೊಂಡು ಫಿಲಮ್ ನೋಡ್ತಾ ಇರ್ತೀರಾ, ಮನೆಯಲ್ಲಿ ಕುತ್ಕೊಂಡು ಆ ಒಂದು ಟಿ ವಿಯಲ್ಲಿ ಬಂದಿರೋ ಒಂದು ಫಿಲಮ್ ನೋಡ್ತಾ ಇರ್ತೀರಾ, ಆ ಒಂದು ಫೀಲ್ ನಿಮ್ಗೆ ಮರುಕಳಿಸುತ್ತೆ. ಆ ಒಂದು ಅರ್ಧ ಗಂಟೆ ನಿಮ್ಗೆ ಅಲ್ಲೇ ಸ್ಟೋರಿ, ಅಲ್ಲೇ ಲೈಫು, ಅಲ್ಲೇ ಸ್ಕೂಲ್ ಲೈಫು, ಅದೆಲ್ಲ ಹಂಗೆ ಬಂದೋಗುತ್ತೆ. ಆ ವಜ್ರಮಿಣಿ ಅವ್ರು ಬಂದಾಗ ಅದಂತೂ ಕಂಡಿದ್ವಿ ನೋಡಿ, ನಿಮ್ಮ ಹತ್ರ ಹೇಳ್ತಾ ಇರ್ಬೇಕಂತ ನನ್ ಕೂದ್ಲು ಹಂಗೆ ಅಜ್ಜಲ್ತಾ ಇದೆ. ಲೈಕ್ ಅಷ್ಟೊಂದು ಅರ್ಧ ಗಂಟೆ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ಅಲ್ಲೇ ಲೈಫ್ ಅಂತೂ ಪಕ್ಕ ಬಂದೋಗುತ್ತೆ ಕಣ್ಣೆದುರುಗಡೆ. ಹೊಗಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಓಕೆ, ಕೋಮಲ್ ಅವ್ರ ಆಕ್ಟಿಂಗ್ ಎಲ್ಲ ಹೇಗಿತ್ತು? ಕೋಮಲ್ ಅವ್ರ ಆಕ್ಟಿಂಗ್ ಹೇಳಿದ್ನಲ್ಲ, ಅವರು ಇಷ್ಟವರೆಗೆ ತುಂಬಾ ಒಂದ್ ಸ್ವಲ್ಪ ಬೇರೆ ಬೇರೆ ತರ ಇತ್ತು, ಬಟ್ ಈ ಫಿಲ್ಮ್ ಅಲ್ಲಿ ಬೇರೆ ತರನ ಮಾಡ್ಬಿಟ್ಟು ಅವ್ರು ಆಲ್ರೆಡಿ. ಆಮೇಲೆ ಕೋಮಲ್ ಸರ್ ಒಂದ್ ವಾಟ್ಸಾಪ್ ಹೇಳ್ತೀನಿ, ಅವರ ಸಹಕಲಾವಿದರು ಆಮೇಲೆ ಇವತ್ತು ಟಿಕ್ ಟಾಕ್ ಸ್ಟಾರ್ಗಳು ಅಂತ ಹೇಳ್ತಾರೆ, ಅವ್ರನ್ನೆಲ್ಲ ಎತ್ಕೊಂಡು ತುಂಬಾ ಅವ್ರಿಗೆ ಬೇಕಂತಂದ್ರೆ ಬೇರೆ ಬೇರೆ ಸ್ಟಾರ್ ಕ್ಯಾಸ್ಟ್ ಇದ್ ಮಾಡ್ಬೋದಿತ್ತು. ಎಲ್ಲ ಹುಡುಗರಿಗೆ ಒಂದೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಆಮೇಲೆ ಗುರು ಅವರಾಗಿರ್ಲಿ, ಎಲ್ಲರಿಗೂ ಸಮಾನವಾಗಿ ಇದ್ಕೊಟ್ಟಿದ್ದಾರೆ. ಜಾಸ್ತಿಯಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಅವರು ವಜ್ರಮುನಿ ಅವ್ರ ಮೊಮ್ಮಗ, ಸೀರಿಯಸ್ ಆಗಿ ಹೇಳ್ತೀನಿ, ಅಷ್ಟು ಸ್ಪೇಸ್ ಕೊಟ್ಟಿದ್ದೀರ ಅಂತಂದ್ರೆ ಡೈರೆಕ್ಟರು ಮತ್ತೆ ಕೋಮಲ್ ಸರು ಓಕೆ ಅಂದಿದ್ದಕ್ಕೆ ಕೊಟ್ಟಿರ್ಬೋದು. ಎಷ್ಟು ಚೆನ್ನಾಗಿ ಆ ಕುದುರೆಯಲ್ಲಿ ಒಂದು ಬರೋ ಸೀನ್ ಇದೆ, ನೀವು ನೋಡ್ತಾ ಇದ್ರೆ ಹಂಗೆ ನೀವು ಬೆವರೋಗ್ಬಿಡ್ತೀರ. ಸೀರಿಯಸ್ ಆಗಿ ನಿಜವಾಗ್ಲೂ ನಾನು ಅವ್ರು ಬಂದ್ರೆ ಇಲ್ಲಿಗೆ ವಜ್ರಮುನಿ ಮೊಮ್ಮಗ, ನಾನು ಅವ್ರಿಗೆ ವಿಶ್ ಮಾಡಲ್ಲ, ಏನೂ ಮಾಡಲ್ಲ. ಇವಾಗ ನೋಡಿದ್ಮೇಲೆ ಅವನ್ನ ತಪ್ಪಬೇಕು ಅನಿಸ್ತು ನಿಜವಾಗ್ಲೂ, ಅಷ್ಟು ಚೆನ್ನಾಗಿ. ನನಗೆ ನಾನೆಲ್ಲ ವಜ್ರಮುನಿ ಅವ್ರನ್ನ ನೋಡ್ಬೇಕಾದ್ರೆ ನಾನೇನೋ ಅವನು ಚೆಕ್ ಕುಟ್ಟಕ್ಕೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ, ಆವಾಗಲೇ ತುಂಬ ಇಷ್ಟ ನನಗೆ. ಬಟ್ ಈ ರೀತಿನೂ ವಜ್ರಮುನಿನ ಇನ್ನೊಂದು ಅವತಾರದಲ್ಲಿ ತಗೊಂಡು ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಂದರೆ ಶಲೂಟ್ ಆ ಡೈರೆಕ್ಟ್ರಿಗೆ. ನಿಜವಾಗ್ಲೂ ಮರಿ ವಜ್ರಮುನಿ ಬಂದವರೆ, ದಯಮಾಡಿ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಮಿನಿ ವಜ್ರಮುನಿ ಜೂನಿಯರ್ ವಜ್ರಮುನಿ ಇಂಡಸ್ಟ್ರಿಗೆ ಬಂದವರೆ, ನಾವೆಲ್ಲ ಬೆಳೆಸ್ಬೇಕು, ನಾವೆಲ್ಲ ಬೆಳೆಸ್ಬೇಕು ಅವ್ರನ್ನ. ನಿಜವಾಗ ನಾನು ಹೇಳೋದೇನಂದ್ರೆ ಸಿನಿಮಾ ನೋಡಿ, ಸಿನಿಮಾದಲ್ಲಿ ಎಲ್ಲ ಥರ ಕಂಟೆಂಟ್ ಇದೆ, ಖುಷಿ ಇದೆ, ಕಾಮಿಡಿ ಇದೆ, ದುಃಖ ಇದೆ, ಎಲ್ಲ ಥರ ಇದೆ. ನೋಡಿ ಎಷ್ಟು ಅಚ್ಚುಕಟ್ಟುವಾಗಿ ಸಿನಿಮಾ ಕ್ಲೈಮ್ಯಾಕ್ಸ್ ತಗೊಂಡು ಮುಗಿಸ್ತಾನಂದ್ರೆ ಅಷ್ಟು ಅಚ್ಚುಕಟ್ಟುವಾಗಿದೆ. ಒಂದು ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ಒಂದು ಲವ್ ಸ್ಟೋರಿ ಬಗ್ಗೆ ಆಗಿರ್ಬೋದು, ಒಂದು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಏನೇನು ನಡೀತದೆ ಆ ಸ್ಟೋರಿನ ಅಚ್ಚುಕಟ್ಟಾಗಿ ತಂದವ್ರೆ. ನಿಜವಾಗ ಆ ಡೈರೆಕ್ಟ್ರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್, ಅದ್ಭುತವಾಗಿ ಮಾಡೋರು ಆ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಸೀನ್ ಇಷ್ಟ ಆಯಿತು ನನಗೆ, ಎಷ್ಟೋ ಜನ ಬಡವ್ರ ಮಕ್ಕಳು, ಎಷ್ಟೋ ಜನ ಬಡವ್ರ ಮಕ್ಕಳು ಇವತ್ತು ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಇವತ್ತು ಸಿಟಿಗೆ ಬಂದು ಜೀವನ ಮಾಡ್ತಾರೆ, ಹುಡ್ಸಿ ತಂದೆ ತಾಯಿ ಜೊತೆ ಇರೋಕೆ ಆಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ನಿಜವಾಗ್ಲೂ ನಾವೆಲ್ಲ ರೈತರ ಮಕ್ಕಳಾಗಿ ನಾವು ಬೆಳೆ ಜಮೀನಲ್ಲಿ ನಾವು ಬೆಳಿಬೇಕು. ನಿಜವಾಗ್ಲೂ ನಾವು ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ಖುಷಿ ಇರಲ್ಲ. ನಾವು ಖುಷಿ ಏನು ಗೊತ್ತಾ, ನಮ್ಮ ಹಳ್ಳಿಯಲ್ಲಿ ನಾವು ಎಲ್ಲಿ ಹುಟ್ಟಿರ್ತೀವಿ, ಎಲ್ಲಿ ಬೆಳೆದಿರ್ತೀವಿ, ಅಲ್ಲಿರೋದೇ ನಿಜವಾದ ಜೀವನ. ತುಂಬ ಚೆನ್ನಾಗಿದೆ ಸಿನಿಮಾ, ಸಖತ್ತಾಗಿ ಮಾಡೋರು. ಔಟ್ ಆಫ್ ಟೆನ್ನಿಗೆ ಎಷ್ಟು ಕೊಡ್ತೀರಾ? ಏನು ಸರ್? ಔಟ್ ಆಫ್ ಟೆನ್ನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇದಕ್ಕೆ ನಾನು 100 ಕೊಡ್ತೀನಿ. 100 ಯಾಕೆ ಸಿನಿಮಾ ಚೆನ್ನಾಗಿದೆ, ನಾವು ಬೆಳೆಸ್ಬೇಕ್ರೆ ನಮ್ಮ ಕನ್ನಡ ಸಿನಿಮಾ ಇದು 100%. ಎಲ್ಲಿ ವಜ್ರಮುನಿ ನೋಡಿ ನಾನು ಎಷ್ಟೋ ವರ್ಷ ಆಯಿತು, ದೇವರು ಇವತ್ತು ಅದನ್ನ ತಗೊಂಡು ಬಂದು ತೋರಿಸಿದ್ದಾರೆ. ಇದಕ್ಕಿನ್ನ ಖುಷಿ ಅಂದ್ರೆ ಬೇಕು ನಮಗೆ, ಜನಗಳಿಗೆ ಬಂದ ಕುತ್ಕೊಂಡ್ರೆ 5 ನಿಮಿಷ ಖುಷಿನೇ ಬಯಸೋದು. ಮನುಷ್ಯ ಹಾಕಿಯಲ್ಲಿ ಸಿನಿಮಾ ನೋಡೋಕೆ ಯಾಕೆ ಬರ್ತೇನೆ ಹೇಳಿ, ಒಂದು ಬೋರ್ ಆದಾಗ, ಒಂದು ಟೆನ್ಷನ್ ಆದಾಗ ಅಲ್ವಾ, ಆ ಟೆನ್ಷನ್ ಕಳೆಯೋಕ್ಕೆ. ಆದರೆ ಆ ಸಿನಿಮಾ ದಾರಿ ತಪ್ಪಿಸ್ಬಾರ್ದು. ಈ ಸಿನಿಮಾ ಒಳ್ಳೇದಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿಗೆ ದೀಪಾವಳಿಗೆ ಒಳ್ಳೆ ಸಿನಿಮಾ ಕೊಟ್ಟವ್ರು ಕೋಮಲ್ ಸರ್, ಒಂದು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು. ಮಹಾಕಾಳಿ ಜ್ಯೋತಿಷ್ಯ ಮಂದಿರ ಪಂಡಿತ್ ಗುರುದತ್ ಭಟ್ ಇವರು ನಿಮಗೆ ಫೋನಿನ ಮೂಲಕ ಜ್ಯೋತಿಷ್ಯ ತಿಳಿಸುತ್ತಾರೆ. 7 ತಲೆಮಾರಿನ ಬಾಣಂತಿಯ ಪಾದದಿಂದ ರಕ್ತೇಶ್ವರಿ, ಚಾಣಾಕ್ಯತನದಿಂದ ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ,
ಕುಟುಂಬದಲ್ಲಿ ಕಲಹ, ಮನಃಶಾಂತಿ ಕೊರತೆ, ದಾಂಪತ್ಯ, ಲೈಂಗಿಕ ಸಮಸ್ಯೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಈ ಎಲ್ಲ ಸಮಸ್ಯೆಗಳನ್ನು ಕೇವಲ 1,750 ರೂಪಾಯಿಗಳಲ್ಲಿ ಎರಡೇ ದಿನದಲ್ಲಿ ಪರಿಹರಿಸುತ್ತಾರೆ. ಸತತ ಹಲವಾರು ವರ್ಷಗಳಿಂದ ಇವರು ಕೇರಳ, ಕೊಳ್ಳೇಗಾಲ, ಅಘೋರಿ ನಾಗಸಾಧುಗಳ ಜೊತೆಗೂಡಿ ಗುರುದೀಕ್ಷೆ ಪಡೆದಿರುತ್ತಾರೆ. ನೀವು ಅನೇಕ ಕಡೆ ಕೇಳಿ ನಿರಾಶರಾಗಿದ್ದರೆ ಒಮ್ಮೆ ಇವರನ್ನು ಸಂಪರ್ಕಿಸಿ. ಪಂಡಿತ್ ಗುರುದತ್ ಭಟ್ ಮೊಬೈಲ್ ನಂಬರ್ 9019619616610.